ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು ಅರ್ಜುನ? ಸರ್ ಅರ್ಜುನ, ಬ್ರೇಕಿಂಗ್ ನ್ಯೂಸ್. ಖ್ಯಾತ ಉದ್ಯಮಿ ಇಂಡಸ್ಟ್ರಿಯಲಿಸ್ಟ್ ಪ್ರತಾಪ್ ಅವರು ಅವರ ಕೇರ್ ಟೇಕರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆಂದು ಅವರನ್ನು ವಿಚಾರಣೆಗೆ ಕರೆದೊಯ್ಯಲಾಗಿದೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿರುವ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರುವ ಪ್ರತಾಪ್ ಅವರ ಈ ವರ್ತನೆ ಅನುಮಾನ ಮೂಡುವಂತೆ ಮಾಡಿದೆ. ಬಲ್ಲ ಮೂಲಗಳ ಪ್ರಕಾರ ಉದ್ಯಮಿ ಪ್ರತಾಪ್ ಅವರು ಸಂತ್ರಸ್ತ ಹೆಣ್ಣು ಮಗಳಿಗೆ ಒಳ್ಳೆ ಹುದ್ದೆ ಕೊಡುವುದಾಗಿ ನಂಬಿಸಿ ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಹೋದ್ಯೋಗಿಗಳ ಹೇಳಿಕೆ ಪಡೆದ ಪೊಲೀಸರು ಪ್ರತಾಪ್ ಅವರು ಮಾನಭಂಗಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ, ಅದಕ್ಕೆ ಕೆಲವೊಂದು ವಿಡಿಯೋ ಕ್ಲಿಪ್ಗಳಿದೆ ಎಂದು ಹೇಳಿದ್ದಾರೆ. ಹಾಗಾದರೆ ಅವರು ಅತ್ಯಾಚಾರ ನಡೆಸಿದ್ದು ಷಡ್ಯಂತ್ರನ ಅಥವಾ ನಿಜಾನ? ಸದ್ಯಕ್ಕೆ ಅವರನ್ನು ಗೌಪ್ಯವಾದ ಸ್ಥಳದಲ್ಲಿ ಇರಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಅರ್ಜುನ, ನಾನು ಇದನ್ನ ನಂಬಲ್ಲ. ನಿಮ್ಮಪ್ಪ ಈ ರೀತಿ ಮಾಡೋಕ್ ಸಾಧ್ಯನೇ ಇಲ್ಲ, ನಾನ್ ನಂಬಲ್ಲ. ಸುಳ್ಳು, ನನ್ ಮಗ ಇಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತ ಸುಳ್ಳು ಸುದ್ದಿ ಮಾಡ್ತಿದ್ದಾರೆ. ಅರ್ಜುನ, ಅರ್ಜುನ, ನಿಮ್ಮಪ್ಪ ಎಂತವ್ರು ಅಂತ ನಿನಗೆ ಗೊತ್ತು ತಾನೆ? ಅವನಿಂತ ಕೆಲಸ ಮಾಡಿದ್ದಾನೆ ಅಂದ್ರೆ ಯಾರು ನಂಬಲ್ಲ. ಅವನಿಗೆ ಅವನ ಮೇಲೆ ಕೆಟ್ಟ ಪದ ಬರಬೇಕು ಅಂತ ಈ ರೀತಿ ಮಾಡಿದ್ದಾರೆ. ಅರ್ಜುನ, ಅರ್ಜುನ, ನನ್ನ ಮಗನ ನೀನೇ ಕಾಪಾಡ್ಬೇಕು ಕಣೋ. ನಿಮ್ಮಪ್ಪನ ನೀನೇ ಕಾಪಾಡ್ಬೇಕು. ಸಮಾಧಾನ ಮಾಡ್ಕೋ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಅರ್ಜುನ. ಖಂಡಿತವಾಗ್ಲೂ ನಿಮ್ಮಪ್ಪ ಅಂತವ್ರಲ್ಲ ಕಣೋ. ಯಾಕೋ ಹೀಗೆಲ್ಲ ಆಗ್ತಿದೆ. ಟಿವಿ ಆಫ್ ಮಾಡಿ, ಟಿವಿ ಆಫ್ ಮಾಡಿ. ನನ್ನ ಕೈಲಿದೆಲ್ಲ ಕೇಳಕ್ ಆಗ್ತಿಲ್ಲ. ನಿಮ್ಮಪ್ಪ ಅಂತವ್ರಲ್ಲ, ನಿಮ್ಮಪ್ಪ ಅಂತವ್ರಲ್ಲ. ಸದ್ಯಕ್ಕೆ ಅವರನ್ನು ಗೌಪ್ಯವಾದ ಸ್ಥಳದಲ್ಲಿ ಇರಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಪ್ರತಾಪ್ ಅವರು ಕಟ್ಟಿದ ಸಾಮ್ರಾಜ್ಯಕ್ಕೆ ಭಾರಿ ಪೆಟ್ಟು. ಅಕಸ್ಮಾತ್ ಆರೋಪ ಸಾಬೀತಾಗಿ ಪ್ರತಾಪ್ ಅವರಿಗೆ ಶಿಕ್ಷೆ ಆದರೆ ಪ್ರತಾಪ್ ಅವರ ಕಂಪನಿ ಪತನವಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನ ಪ್ರತಾಪ, ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಎಂತ ಮನುಷ್ಯ ಅಲ್ವಾ ಇವನು? ಮಾತಾಡಿದ್ರೆ ಸಾಕು, ನ್ಯಾಯ ನೀತಿ ಧರ್ಮ ಗೌರವ ಅಂತ ಮಾತಾಡೋದು, ಆದ್ರೆ ಮಾಡೋದು ಮಾತ್ರ ಇಂತ ಬೇವರ್ಸಿ ಕೆಲಸ. ಅಲ್ಲ ಪ್ರಿಯ, ನೋಡು ನಿಮ್ಮ ಪ್ರತಾಪ್ ಅವ್ರ ಮ್ಯಾಟರ್ನ ಹೇಗೆ ಮೀಡಿಯಾದವರು ಸೇಲ್ ಮಾಡ್ತಿದ್ದಾರೆ ಅಂತ. ಮಾತೆತ್ತಿದ್ರೆ ಸಾಕು, ಏನು ಆಹಾ ಮುತ್ತು ರತ್ನ ಒಳ್ಳೊಳ್ಳೆ ಮಾತುಗಳೇ ಉದುರೋದು, ಮಾಡೋದು ಮಾತ್ರ ಇಂಥ ಕೆಲಸ. ಗಂಡು ಜನ್ಮಕ್ಕೆ ಅವಮಾನ. ಮಗ ಜಡ್ಜ್ ಆಗ್ತಾನಂತೆ, ಊರಿಗೆಲ್ಲ ನ್ಯಾಯ ಕೊಡಿಸ್ತಾನಂತೆ, ಅಪ್ಪ ಮಾತ್ರ ಇಂಥ ಕೆಲಸ ಮಾಡೋದು. ಇದು ಸರಿನಾ? ಯಾಕೆ ಮುಖವಾಡ ಹಾಕೊಂಡು ಬದುಕಬೇಕು? ಯಾಕೆ ಎರಡೆರಡು ಲೈಫನ್ನ ಲೀಡ್ ಮಾಡಬೇಕು? ಅದೇನೋ ಹೇಳ್ತಾರಲ್ಲ, ನಾಯಿನ ಪಲ್ಲಕ್ಕಿ ಮೇಲೆ ಕೂರಿಸಿದ್ರೆ ಅದೇನೋ ಕಂಡ ತಕ್ಷಣ ಸರಕ್ಕಂತ ಇಳಿತು ಅಂತ. ಹಾಗಾಯ್ತು ಒಂದು. ಈ ದೊಡ್ಡ ದೊಡ್ಡ ಮನುಷ್ಯರು ಹಣೆ ಬರನೇ ಇಷ್ಟು. ಸಜೆ ಮಾತಾಡಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಅಮ್ಮ ಇಲ್ಲಿ ಮಾತಾಡಮ್ಮ. ಅಮ್ಮ, ಅಮ್ಮ ಏನಾಯ್ತತ್ತೆ? ಅಮ್ಮ, ಅಮ್ಮ ಸೊಸೆ ಕಣ್ಬಿಡಮ್ಮ. ದಯವಿಟ್ಟು ಹೇಳ್ರಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ, ಉಸಿರಾಡೋದು ಬೇಡವಾ? ನೋಡಿ ಅಳಿಂದ್ರೆ ಡಾಕ್ಟರ್ ಫೋನ್ ಮಾಡಿ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅತ್ತೆಯವರೇ, ಅವ್ರ ವಿಷಯ ಕೇಳಿ ಮೂರ್ಛೆ ಹೋಗಿದಾರೆ ಅಷ್ಟೇ, ಏನಾಗೋದಿಲ್ಲ, ಧೈರ್ಯವಾಗಿರಿ. ಹೇಗೆ ಧೈರ್ಯವಾಗಿರೋದು ಅಳಿಂದ್ರೆ?
ಇಲ್ಲಿ ಏನಾಗ್ತಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಯಾಕೆಲ್ಲ ನಮ್ಗೆ ಈ ರೀತಿ ಆಗ್ತಿದೆ? ನಾವೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಗೆ ಈ ರೀತಿ ಆಗ್ತಿದೆ? ಅಮ್ಮ ಅಮ್ಮ ಎದ್ದೇಳಮ್ಮ ಅಮ್ಮ. ಸೊಸೆ ಮಾತಾಡಮ್ಮ, ಕಣ್ಬಿಡೆ. ಅಯ್ಯೋ.